ಅಯೋಧ್ಯೆಯ ಬಾಬರ್ ಅನ್ನಂತ ಮಸೀದಿ, ಏನು ನೀವು ಗುಲಾಮರಿದ್ದೀರಿ ಗುಲಾಮರಿದ್ದೀರಿ ಅಂತ ಸ್ವತಂತ್ರ ಬಂದ ನಂತರವೂ ಕೂಡ ಗುಲಾಮತನದ ಪ್ರತೀಕವಾಗಿ ಆ ಬಾಬರ್ ಮಸೀದಿಗೆ ನಿಂತು ಅದು ಧ್ವಂಸವಾಗಿ ಇವತ್ತು ಭವ್ಯ ಶ್ರೀರಾಮಚಂದ್ರನ ಮಂದಿರ ಲಾಗ್ತಾ ಇದೆ. ಕಾಶಿ ವಿಶ್ವನಾಥನ ದೇವಸ್ಥಾನ ಇದ್ದರೂ ಕೂಡ ಪಕ್ಕದಲ್ಲೇ ಅಲ್ಲಿ ಮಸೀದಿ ಇದೆ. ಹೊರಗಡೆ ಈಶ್ವರನ ಮುಖದಲ್ಲಿ ಈಶ್ವರನ ಮುಖದತ್ರ ಮುಖ ಮಾಡಿ ಆಚೆ ಲಿಂಗ ಇದ್ದು ಮಧ್ಯೆ ಮಸೀದಿ ಗೋಡೆ ಇದೆ. ಅದು ಬೇಗ ಮುಕ್ತವಾಗಬೇಕು. ಈಶ್ವರ ಗೌರಿ ಉಳೆಲ್ಲ ದೇವರುಗಳಿಗೆ ಪೂಜೆ ಆಗಬೇಕು ಅನ್ನೋಂತ ಆಸೆ ಇಡೀ ದೇಶದ ಜನರ ಮನಸ್ಸಲ್ಲಿದೆ. ಆದರೆ ಅಲ್ಲಿ ಪೂಜೆ ಮಾಡೋದಕ್ಕೆ ವರ್ಷಕ್ಕೆ ಒಮ್ಮೆ ಮಾತ್ರ 5 ಜನ ಹೆಣ್ಮಕ್ಳಿಗೆ ಅವಕಾಶ ಕೊಡ್ತಾ ಇದ್ರು. ವರ್ಷಿಡೀ ಪೂಜೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಹೋದಂಥ ಹೆಣ್ಮಕ್ಳಿಗೆ ಇವತ್ತು ಇಡೀ ದೇಶಕ್ಕೆ ಇವತ್ತಿಲ್ಲ ನಾಳೆ ಆ ಮಸೀದಿಯಲ್ಲಿರುವಂತಹ ಎಲ್ಲ ಹಿಂದೂ ದೇವರುಗಳ ಪೂಜೆಗೆ ವರ್ಷಿಡೀ ಪೂಜೆಗೆ ಎಲ್ಲ ಹಿಂದೂಗಳಿಗೂ ಕೂಡ ರಾಷ್ಟ್ರಭಕ್ತರಿಗೆ ಪೂಜೆ ಮಾಡುವಂಥ ಅವಕಾಶ ಖಂಡಿತ ಸಿಗತ್ತೆ ಅನ್ನೋಂಥ ಆತ್ಮವಿಶ್ವಾಸ ನನಗಿದೆ. ಒಂದು ರೀತಿ ಅಯೋಧ್ಯೆ ಕಾಶಿ ಮತ್ತು ಮಥುರಾ ಈ ಮೂರು ರಾಮ ಕೃಷ್ಣ ಮತ್ತು ಈಶ್ವರನ ಶ್ರದ್ಧಾ ಕೇಂದ್ರಗಳು. ಈ ಶ್ರದ್ಧಾ ಈ ಮೂರು ಶ್ರದ್ಧಾ ಕೇಂದ್ರಗಳು ಒಂದು ರೀತಿಯ ಯಾವ ಆಕ್ರಮಕಾರಿ ಮುಸಲ್ಮಾನರು ನೂರಾರು ವರ್ಷಗಳ ಕೆಳಗೆ ಈ ದೇಶಕ್ಕೆ ಬಂದು ಈ ಮೂರು ಜಾಗಗಳನ್ನು ಅಯೋಧ್ಯೆ ಮಥುರಾ ಮತ್ತು ಕಾಶಿಯಲ್ಲಿರುವಂಥ ನಮ್ಮ